ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಶುಕ್ರವಾರ ಶುಕ್ರವಾರದ ವಿಡಿಯೋ ನಿಮಗೆ ಪೋಸ್ಟ್ ಮಾಡ್ತಾ ಇರೋದು ಸಂತೆಗೆ ಹೋಗ್ತಾ ಇದ್ದೀವಿ ನಮ್ಮೂರಲ್ಲಿ ಶುಕ್ರವಾರನೇ ಸಂತೆ ನಡೆಯೋದು ನೋಡ್ಬೋದು ಇವಾಗ ಸಂತೆ ತೋರಿಸ್ತಾ ಇದ್ದೀನಿ ಅಲ್ಲೆಲ್ಲ ತರಕಾರಿ ಎಲ್ಲ ತೊಗೊಂಡು ಇವಾಗ ಸ್ವಲ್ಪ ದೇವಕ್ಕೆ ದೇವರಿಗೆ ಊದಿನ ಗಡ್ಡೆ ತೊಗೋಬೇಕಾಗಿತ್ತು ಮತ್ತು ಹೂ ಕೂಡ ತಗೋಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಅಲ್ಲಿ ನಿಲ್ಲಿಸುತ್ತೆ ನೋಡಿ ನಮ್ಮೂರ ಸಂತೆ ಹೀಗಿದೆ ಸಂತೆ ಮುಗಿಸ್ಕೊಂಡು ನಾನು ಪಾನಿಪುರಿ ತಿಂದು ಇವಾಗ ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ ಮನೆಗೆ ಬಂದಾದಮೇಲೆ ಸ್ವಲ್ಪ ಅವಲಕ್ಕಿ ಮಾಡೋದಿತ್ತು ಅವಲಕ್ಕಿ ಮಾಡೋಣ ಅಂತೇಳಿ ಈಗ ನಮ್ಮ ಮನೆಯವರೇ ಮಾಡ್ತಾಯಿದ್ದಾರೆ ಹೇಗೆ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಅವಲಕ್ಕಿ ಮಾಡೋದಕ್ಕೆ ಶೇಂಗಾ ಕಡಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದಾರೆ ಆಮೇಲೆ ಅದಕ್ಕೆ ಖಾರದ ಪುಡಿ ಅರಿಶಿಣದ ಪುಡಿ ಉಪ್ಪು ಇಷ್ಟನ್ನು ತೊಗೋಬೇಕು ಇವಾಗ ಫಸ್ಟ್ ಇದನ್ನು ಹುರ್ಕೋಬೇಕು ಶೇಂಗಾ ಕಡಲೆ ಕರಿಬೇವು ಇದನ್ನೆಲ್ಲ ಹುರ್ಕೊಂಡು ಒಂದು ಕಡೆ ತೆಗೆದಿಟ್ಕೊಬೇಕು ಇವಾಗ ಅದನ್ನು ತೆಗೆದಿಟ್ಕೊತಾರೆ ಬನ್ನಿ ನೋಡೋಣ ಇವಾಗ ಶೇಂಗಾ ಹಾಕಿದ್ರು ಶೇಂಗಾ ಹಾಕಿ ಹುರ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾರೆ ಎಲ್ಲನೂ ಇವಾಗ ಒಟ್ಟೊಟ್ಟಿಗೆ ಹಾಕೊತ ಹೋದರೆ ಎಲ್ಲ ಹಸೀದೋಗಿಬಿಡತ್ತೆ ಹಾಗಾಗಿ ಒಂದೊಂದನ್ನೇ ಹುರ್ಕೊಳ್ಳೋಣ ಫಸ್ಟು ಅಂತ ಹೇಳಿ ಹುರ್ಕೊತ ಇದ್ದಾರೆ ನೀವೇ ಹೇಳಿ ಹಾಗೆ ಡೈರೆಕ್ಟಾಗಿ ಅಂತ ಅಂದರೆ ಅವರು ಮಾತಾಡೋಕ್ಕೆ ಸ್ವಲ್ಪ ಇದು ಮಾಡ್ಕೊತಾರಲ್ಲ ಹಾಗಾಗಿ ಆಮೇಲೆ ನೀನೇ ಹೇಳು ಹಂಗೆ ಇವಾಗ ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರು ಹಾಗಾಗಿ ಅವ್ರು ಮಾಡಿರೋದು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ಕಡಲೆ ಹಾಕ್ಕೊತಾ ಇದ್ದಾರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ಹುರ್ಕೋಬೇಕು ಯಾಕಂತಂದರೆ ಫುಲ್ಲೆಲ್ಲ ಸೀದೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಹಾಗಾಗಿ ಜೋರಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಹಾಗಾಗಿ ಇವಾಗ ಕಡಲೆಯನ್ನು ಹುರ್ಕೊಂಡು ಮತ್ತು ಕರಿಬೇವನ್ನೂ ಹುರ್ಕೊಂಡು ಅಷ್ಟೂ ಒಂದು ಇದಕ್ಕೆ ತೆಗೆದಿಟ್ಕೊಂಡು ಆಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ ಮತ್ತು ಉಪ್ಪು ಎಲ್ಲ ಒಟ್ಟಿಗೆನೆ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು ಆಮೇಲೆ ಅದಕ್ಕೆ ಅವಲಕ್ಕಿನ ಕಲಸಬೇಕು ಒಣ ಅವಲಕ್ಕಿ ಅಂತ ಅಂತೀವಿ ನಾವು ಇದು ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದು ಎಲ್ಲಾದರೂ ಹೊರಗಡೆ ಹೋಗುವಾಗ ಹೋಗ್ಬೋದು ಆಮೇಲೆ ಸಂಜೆ ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಾಡಿಟ್ಕೊಂಡ್ರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆದ್ರೂ ಹಾಗೆ ಇರುತ್ತೆ ಅದು ಏನೂ ಆಗೋಲ್ಲ ನಮ್ಮ ಮನೆಯವರು ಸಾಯಂಕಾಲ ಕೆಲಸದಿಂದ ಬರ್ತಾರಲ್ಲ ಏನಾದರೂ ತಿನ್ನೋ ಕೊಡು ಅಂತ ಕೇಳ್ತಾ ಇರ್ತಾರೆ ಡೈಲಿ ಒಂದೊಂದು ಸ್ನ್ಯಾಕ್ಸ್ ಮಾಡೋಕ್ಕಾಗಲ್ಲ ಅಲ್ವಾ ಬೇರೆಯವ್ರು ಕೆಲವೊಬ್ಲ್ಲ ಮಾಡ್ತಾರೆ ಒಂದೊಂದು ಸ್ನಾಕ್ಸ್ ಬಟ್ ಅಂಥವ್ರಿಗೆಲ್ಲ ಡೈಲಿನೂ ಸ್ನ್ಯಾಕ್ಸು ಒಂದೊಂದು ಥರದ್ದು ಅಂತ ಅಂದರೆ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಥರ ಮಾಡಿಟ್ಕೊಂಡ್ರೆ ಡೈಲಿ ತಿನ್ಬೋದು ಇದು ಯೂಸ್ಫುಲ್ ಅಂತ ಅಂದ್ಕೊಂತೀನಿ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ಅಷ್ಟನ್ನು ಒಂದಕ್ಕೆ ಹಾಕಿ ಗ್ಯಾಸ್ ಫ್ಲೇಮ್ ಪೂರ್ತಿ ಕಮ್ಮಿ ಇಟ್ಕೊಂಡು ಇವಾಗ ಅಷ್ಟು ಒಂದಕ್ಕೆ ಹಾಕಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದಾರೆ ಖಾರದ ಪುಡಿ ಅರ್ಶಿಣದ ಪುಡಿ ಮತ್ತು ಉಪ್ಪು ಎಲ್ಲ ಇವಾಗ ಹಾಕಿ ಕಲಿಸ್ತಾ ಇದ್ದಾರೆ ಅಷ್ಟು ಅವಲಕ್ಕಿನೂ ಒಂದೇ ಸಲಿಗೆ ಹಾಕಿ ಕಲಿಸ್ತಾ ಇಲ್ಲ ಯಾಕೆಂತಂದರೆ ನೋಡಿ ಕಲಿಸ್ಕೊಬೇಕು ಮತ್ತು ಅಷ್ಟು ಒಟ್ಟಿಗೆ ಹಾಕಿ ಹುಳಿ ಕಮ್ಮಿ ಆಗೋದ್ರೆ ಕಷ್ಟ ಆಗುತ್ತೆ ಹಾಗಾಗಿ ನೋಡೋಣ ಎಷ್ಟೆಷ್ಟಕ್ಕಾಗತ್ತ ಅಷ್ಟು ಕಲಿಸ್ಕೊಳ್ಳೋಣ ಅಂತೇಳಿ ಇವಾಗ ನಿಧಾನಕ್ಕೆ ಸ್ವ ಸ್ವಲ್ಪ ಅವಲಕ್ಕಿನ ಹಾಕಿ ಕಲಿಸ್ಕೊತಾ ಇದ್ದಾರೆ ಇದಷ್ಟು ಅವಳಕ್ಕಿನಾಗ ಕಲಿಸ್ಕೊಂಡಾದಮೇಲೆ ನಾನು ಸಂತೆಯಿಂದ ಏನೇನು ತೊಗೊಂಡು ಬಂದಿದ್ದೆ ಅಂತ ತೋರಿಸ್ತೀನಿ ವೀಡಿಯೋ ನಮ್ಮೂರಲ್ಲಿ ನಾವು ಸಂತೆ ಹೇಗೆ ಮಾಡ್ತೀವಿ ಅಂತಂದರೆ ನಮ್ಮ ಮನೆಯವರಿಗೆ ನಾವು ಪೇಮೆಂಟ್ ಬರೋದು ವಾರಕ್ಕೆ ಸಲ ವಾರದಲ್ಲಿ ಏಳು ದಿವಸ ಅಲ್ವಾ ವಾ ಏಳು ದಿವಸದಲ್ಲಿ ಆರು ದಿನ ಕೆಲಸಕ್ಕೆ ಹೋಗ್ತಾರೆ ಒಂದು ಒಂದು ದಿನ ರಜೆ ಮಾಡ್ತಾರೆ ಅದು ಒಂದು ದಿನ ಅಂತಂದರೆ ಶುಕ್ರವಾರ ಶುಕ್ರವಾರನೇ ಯಾಕೆ ರಜೆ ಮಾಡ್ತಾರೆ ಅಂದರೆ ಅವತ್ತು ಸಂತ ಇರುತ್ತೆ ಹಾಗಾಗಿ ಶುಕ್ರವಾರನೇ ಇಲ್ಲಿ ರಜಾ ಅವತ್ತೇ ಪೇಮೆಂಟ್ ಕೊಡೋದು ಆರು ಆರು ದಿನವೂ ಕೆಲಸಕ್ಕೆ ಹೋಗ್ತಾರೆ ಒಂದು ದಿನ ರಜೆ ಮಾಡಿ ಆವತ್ತಿನ ದಿನ ಮಧ್ಯಾಹ್ನ ಪೇಮೆಂಟ್ ಕೊಡ್ತಾರೆ ಇವ್ರು ಆರು ದಿನ ಕೆಲಸ ಮಾಡಿರ್ತಾರಲ್ಲ ಅದನ್ನು ಮಧ್ಯಾಹ್ನ ಕೊಡ್ತಾರೆ ನಾವು ಒಂದು ನಾಲ್ಕು ಗಂಟೆ ಐದು ಗಂಟೆ ಗಂಟೆ ಅಷ್ಟೊತ್ತಿಗೆ ಸಂತೆಗೆ ಹೋಗಿ ಏನು ಬೇಕಲ್ಲ ಒಂದು ವಾರದ್ದು ಸಾಮಾನು ಅಷ್ಟನ್ನು ತಗೊಂಬಂದು ಹಾಕಂತೀವಿ ಅಲ್ಲಿಗೆ ಒಂದು ವಾರ ಏನು ಕಷ್ಟಪಡೋದಿರೋದಿಲ್ಲ ಎಲ್ಲ ಒಂದು ವಾರಕ್ಕೆ ಎಷ್ಟು ಬೇಕಷ್ಟು ಆಗತ್ತೆ ಆದರೆ ನಾನು ಒಂದು ಸ್ವಲ್ಪ ತೊಗೊಂಬರ್ತೀನಿ ಯಾಕಂದರೆ ನಾವು ಇಬ್ಬರೇ ಇರೋದೆಲ್ಲ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಮತ್ತು ನಾವು ನಡುವೆ ಚಿಕನ್ ಏನಾದರೂ ಮಾಡಿದ್ರೆ ನಮಗೆ ಭಾಳ ಮಿಕ್ಕತ್ತೆ ಇಬ್ಬರೇ ಇರೋದರಿಂದ ಹಾಗಾಗಿ ನಾನೇನು ಮಾಡ್ತೀನಿ ತರಕಾರಿ ಬೇಕಾದಾಗ ಅಷ್ಟೇ ಬೇಕಾದಾಗಷ್ಟೇ ಬರೋಣ ಅಂತೇಳಿ ಸ್ವಲ್ಪ ಮಾರನೇ ದಿನಕ್ಕೆ ಏನು ತಿಂಡಿ ಮಾಡಬೇಕಲ್ಲ ಅದಷ್ಟನ್ನೇ ತೊಗೊಂಬರ್ತೀನಿ ಮತ್ತು ಏನಾದರೂ ಮಿಕ್ಕಿತ್ತು ಹೋದ್ ವಾರ ತಂದಿದ್ದು ಏನಾದರೂ ಉಳ್ದಿತ್ತು ಮಾಡಿತ್ತು ಅಂತಂದರೆ ಆ ಐಟಮ್ಸ್ನೆಲ್ಲ ತರಕ್ಕೆ ಹೋಗೋದಿಲ್ಲ ಒಂದು ವಾರಕ್ಕೆ ಆಗೋಷ್ಟಿತ್ತು ಅಂತಂದರೆ ಖಾಲಿ ಆದಾಗ ಮಾತ್ರ ನಾನು ತರಿಸ್ಕೊಳ್ತೀನಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಈಗ ಸಾಮಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಏನು ಜಾಸ್ತಿ ಅಷ್ಟಾಗಿ ಏನೂ ತೊಗೊಂಡು ಬಂದಿಲ್ಲ ಈ ವಾರ ಸ್ವಲ್ಪ ಹಣ್ಣು ಮತ್ತು ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದೀನಿ ಅಷ್ಟೇ ಹಾಂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ವಲ್ಪ ನನಗೆ ವಿಡಿಯೋ ಮಾಡುವಾಗ ಈ ಕೆಮ್ಮು ಅದೆಲ್ಲ ಸ್ವಲ್ಪ ಇದು ಇವಾಗ ಥಂಡಿ ವಾತಾವರಣ ಎಲ್ಲ ಸ್ವಲ್ಪ ನನಗೆ ಹಾಗೆ ಸ್ವಲ್ಪ ಕೋಲ್ಡ್ ಆದ್ರೂ ಕೂಡ ಶೀತ ಎಲ್ಲ ಜಾಸ್ತಿ ಆಗಿಬಿಡತ್ತೆ ಹಾಗಾಗಿ ವಿಡಿಯೋ ಎಡಿಟ್ ಮಾಡುವಾಗ ಸ್ವಲ್ಪ ಹೊತ್ತು ಆಫ್ ಮಾಡಿ ಮತ್ತೆ ಎಡಿಟ್ ಮಾಡೋದು ಈ ಥರ ಮಾಡ್ತೀನಿ ಸ್ವಲ್ಪ ಇದು ಮೆಂತೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅವರೇ ಅವರೆಕಾಳು ಅಂದರೆ ನಮ್ಮ ನನಗೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೂ ಇಷ್ಟ ಅದರಲ್ಲಿ ಒಣ ಮೀನು ಮತ್ತು ಸಣ್ಣ ಮೀನು ಹಾಕಿ ಮಾಡಿಬಿಟ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡ್ತೀನಿ ಇಲ್ಲ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕ್ಯಾರೆಟ್ ತೊಗೊಂಡು ಬಂದಿದ್ದೆ ಮತ್ತು ಬೀನ್ಸು ಆಲೂಗಡ್ಡೆ ಆಮೇಲೆ ಎಲ್ಲ ತೊಗೊಂಡು ಬಂದಿದ್ವಿ ಇದರಲ್ಲಿ ಖಾರ ಮಂಡಕ್ಕಿ ತೊಗೊಂಡು ಬಂದಿದ್ವಿ ಕ ಸಂತೆಗೆ ಹೋದಾಗ ಹಾಗೆ ಬರಬಾರ್ದಂತೆ ಖಾಲಿ ಸಂತೆ ಮಾಡಬಾರ್ದು ಅಂತ ಹೇಳ್ತಾರೆ ಸಂತೆಗೆ ಹೋದಾಗೆಲ್ಲ ಏನು ತೊಗೊಂಡು ಬಂದಿಲ್ಲ ಏನು ಮರೆತರೂ ನಾವು ಖಾರ ಮಂಡಕ್ಕಿ ಮಾತ್ರ ಬಿಟ್ಟು ಬರಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ ಹಾಗಾಗಿ ಖಾರ ಮಂಡಕ್ಕಿ ತೊಗೊಂಡು ಬಂದಿದ್ವಿ ಸ್ವಲ್ಪ ಹಣ್ಣು ತೊಗೊಂಡು ಬಂದಿದ್ವಿ ದ್ರಾಕ್ಷಿ ಹಣ್ಣು ಮತ್ತು ಸಪೋಟೊ ಅದೆಲ್ಲ ತೊಗೊಂಡು ಬಂದಿದ್ವಿ ಹೋದ್ವಾರ ದಾಳಿಂಬ್ರೆ ಹಣ್ಣು ತೊಗೊಂಡು ಬಂದಿದ್ವಿ ಹಾಗೆ ಉಳಿದ್ ಹೋಗ್ಬಿಟ್ಟಿತ್ತು ನಾನು ತಿನ್ನೆಲ್ಲ ಜಾಸ್ತಿ ಹಾಗಾಗಿ ಉಳಿದ್ಬಿಟ್ಟಿತ್ತು ಅದಕ್ಕೋಸ್ಕರ ಅದನ್ನು ತರಲಿಲ್ಲ ಬರೀ ಸಪೋಟ ಮತ್ತು ಇಷ್ಟನ್ನೇ ತೊಗೊಂಡು ಬಂದ್ವಿ ಮತ್ತು ದೇವರಿಗೆ ಒಂದು ಉದಿನ ಕಡ್ಡಿ ತೊಗೊಂಡು ಬಂದ್ವಿ ಇಷ್ಟನ್ನೇ ಮಾತ್ರ ತಗೊಂಡು ಬಂದಿತ್ತು ಇವತ್ತು ಇನ್ನೂ ಒಂದು ಪ್ಲ್ಯಾನ್ ಇತ್ತು ಶುಕ್ರವಾರ ಇತ್ತಲ್ಲ ಹಾಗಾಗಿ ಫಿಲಮ್ಗೆ ಹೋಗೋಣ ಅಂತ ಹೇಳಿ ಬಟ್ ಫಿಲಮ್ದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಫ್ಲಾಪ್ ಆಯಿತು ಹಾಗಾಗಿ ಇವಾಗ ಒಣ ಮೀನು ಇತ್ತಲ್ಲ ಮನೇಲಿ ಅದನ್ನು ಸುಟ್ಕೊಂಡು ಬೇಳೆ ಸಾಂಬಾರು ಮಾಡಿದ್ದೆ ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಊಟ ಮಾಡಿ ಮಲ್ಕೊಂಡ್ವಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ